ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ದ ಐಕಾನಿಕ್. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದ್ದೆವು ಅಂತ ತೋರಿಸ್ತೇನೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. Yes, Nishan. Thank you, Lenin. Yes. Take it. Come on, water. Bantu. Budu. ಫಸ್ಟ್ ಅರ್ಧ ಬಾಯ್ ಅರ್ಧ ಬಾಯ್ ಉಂಟದ ಅರ್ಧ ಬಾಯ್ ಇಲ್ಲ ಪೋಂಡ ಇಲ್ಲಿ ಕೀಪ್ ಫಿಲಿಂಗ್ ಟೇಕ್ ಟೈಮ್ ತರ ಫಿಲ್ ಅದು ಒಂಚೂರು ವೆಯ್ಟ್ ಉಂದ ಪಕ್ಕ ಇಫ್ ಇಟ್ಸ್ ಫಿಲ್ಡ್ ಅಪ್ ಇಂಚೆ ನೆಕ್ಸ್ಟ್ ಅದು ಕೀಪ್ ಇಟ್ ಲೈಕ್ ಅಂಡ್ ದೆನ್ ದಟ್ ನೌ ಸೇ ಇಟ್ಸ್ ಫುಲ್ ನೆಟ್ ಅವರ್ ಫುಲ್ ಫುಲ್ ಉಪ್ಪ ನೆಂಚ ಬ್ಲಾಕ್ ಬಂತದ ಅಲ್ಪ ಕಾರ್ ಕಾರ್ ಮಧ್ಯ ಅದಿಲ್ಲ ಇವತ್ತಿನ ದಿವಸ ಗಣೇಶ ಚತುರ್ಥಿಯನ್ನು ನಾವು ನಮ್ಮ ಅಜ್ಜನ ಮನೆಯಲ್ಲಿ ಅಂದರೆ ಹಿರಿಯವರ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾವೀಗ ಸಮುದ್ರ ತೀರಕ್ಕೆ ಹೋಗ್ತಾ ಇದ್ದೇವೆ ತೀರ್ಥ ತಗೊಂಡು ಬಂದು. ಸೊ ಅದನ್ನು ಪೂಜೆಗೆ ಬಳಸ್ತಾರೆ. ಆಲ್ಲಿ ಫೋಟೋ ಯಾಸಿ ಮತ್ತು ಮಾಡ್ತೀವಿ
ಗಣಪತಿಗೆ ಪೂಜೆ ಆದ ನಂತರ ನಾವೀಗ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಪ್ರತಿ ಸಂಕ್ರಾಂತಿಯಲ್ಲಿ ಪೂಜೆ ಮಾಡಲಾಗ್ತದೆ, ಅಂದರೆ ನಮ್ಮ ಹಿರಿಯವರು ನಂಬಿಕೊಂಡು ಬಂದಂತಹ ಪರಿವಾರ ದೈವಗಳಿಗೆ ಇಲ್ಲಿ ಪೂಜೆ ಮಾಡಿ ದೇವರ ಆಶೀರ್ವಾದವನ್ನು ಎಲ್ಲರೂ ತಗೊಳ್ತಾರೆ. ಹಾಗೆ ಇವತ್ತಿನ ದಿವಸ ವಿಶೇಷವಾಗಿರೋದ್ರಿಂದ ಕೂಡ ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ.
ಚೆನ್ನಾಗಿ ಆಚರಣೆ ಮಾಡಿದಂತಹ ಗಣೇಶ ಹಬ್ಬ ಇವತ್ತು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಸೊ ತುಂಬಾನೇ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾ ಉಂಟು. ಹೀಗೇ ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಚರಣೆ ಮಾಡೋದ್ರಿಂದ ಸೊ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಏನಿದೆ ಅದಿನ್ನೂ ಕೂಡ ಸ್ಟ್ರಾಂಗ್ ಆಗ್ತದೆ. ಹಾಗೆ ಫ್ಯಾಮಿಲಿ ಲೈಫ್ಗೂ ಕೂಡ ಒಂದು ಒಳ್ಳೆ ಅರ್ಥ ಅನ್ನುವಂಥದ್ದು ಬರ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೇನೆ. ಸೊ ನೀವು ನಿಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂಥೇಳಿ ನೀವು ಕಮೆಂಟ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಒಂದಿಗೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.